ನಮ್ಮ ಹಬ್ಬ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ನನಗೆ ತುಂಬಾ ಖುಷಿ ಇದೆ. ಓಕೆ, ಇವಾಗ ರೆಡಿ ಆಗಿದೆ. ಹಲೋ, ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನಮ್ದೊಂದು ಸರಳವಾದ ಆಚರಣೆ, ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ವ್ಲಾಗ್ ಅಲ್ಲಿ. ಅಂಡ್ ಇನ್ನ ಒಂದು ಟ್ರಾವೆಲ್ ಅಪ್ಡೇಟ್ ಕೂಡ ಇದೆ ನನ್ನ ಹತ್ರ. ಸೊ ನಾವು ಇಂಡಿಯಾಗೆ ಟ್ರಾವೆಲ್ ಮಾಡ್ತಿದೀವ, ಟ್ರಾವೆಲಿಂಗ್ ಪ್ಲಾನ್ ಕ್ಯಾನ್ಸಲ್ ಆಯ್ತಾ, ಏನಾಯ್ತು ಆ ಅಪ್ಡೇಟ್ ಕೂಡ ಕೊಡ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ಅದನ್ನೆಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬೇಗ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ನ. ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ಬೇಡ್ಕೊತೀನಿ. ಈಗ ಬನ್ನಿ, ನಾನು ಏನೇನು ನೈವೇದ್ಯಕ್ಕೆ ರೆಡಿ ಮಾಡಿದೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಕೋಸಂಬರಿಯಿಂದ ರೆಡಿ ಮಾಡ್ಕೊಳ್ಳೋಣ. ನನ್ನ ಹೆಸರು ಬೇಳೆನ ಮೊದಲೇ 3 ಅವರ್ ನೆನೆಸಿಟ್ಕೊಂಡಿದ್ದೆ. ಸೊ ಈ ಹೆಸರು ಬೇಳೆಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕುಕ್ಕುಂಬರು ಮತ್ತು ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಗ್ರೀನ್ ಚಿಲ್ಲೀಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಳಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಸೊ ಲೆಮನ್ ಜ್ಯೂಸ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು, ಅದಾದಮೇಲೆ ಕೊನೆಗೆ ಕಲಸಾದ್ಮೇಲೆ ನಾನು ಫ್ರೆಶ್ ಕೊಕೊನಟ್ ತುರಿ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ರಾಮನವಮಿ ಅಂದ ತಕ್ಷಣ ಫಸ್ಟ್ ಬರೋದೇ ಕೋಸಂಬರಿ. ಸೊ ಅದು ಇವಾಗ ರೆಡಿ ಆಗಿದೆ. ಸೊ ನೆಕ್ಸ್ಟ್ ನಾವು ರಸನ ರೆಡಿ ಮಾಡ್ಕೊಳ್ಳೋಣ. ಇದು ನನ್ನ ಫೇವ್ರೆಟ್ಟು. ಸೊ ಬನಾನನ್ನೆಲ್ಲ ಸಣ್ಣ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ವಿ. ಇದಕ್ಕೆ ಜಾಗರಿನ ಸಣ್ಣ ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದು. ಸೊ ಜಾಗರಣ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಫ್ರೆಶ್ ಕೊಕೊನಟ್ ತುರಿನ ಆ್ಯಡ್ ಮಾಡಿದ ತಕ್ಷಣ ಜಸ್ಟ್ ಸಿಂಪಲ್, ಇದು 3 ಇಂಗ್ರೀಡಿಯೆಂಟ್ಸ್, ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಪರ್ಸ್ನಲಿ ಇಷ್ಟ. ಸೊ ಇದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾನಕ ಮಾಡ್ಕೊಳ್ಳೋಣ. ಸೊ ನೀರಿಗೆ ನಾನು ಅದೇ ಚಾಕ್ರಿ ಏನಿತ್ತು ತುರಿದಿಟ್ಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೀನಿ. ಇದಾದಮೇಲೆ ನಿಂಬೆನ ರಸ ಕೂಡ ನಾನು ಒಂದು ಫುಲ್ ನಿಂಬೆನ ರಸ ಯೂಸ್ ಮಾಡಿದ್ದೀನಿ, ತುಂಬ ಹುಳಿ ಇರೋದು. ಅದಾದಮೇಲೆ ನಾನು ಮಸ್ತ್ ಮೇಲೆ ನಿಲ್ಲಿ ಸಿಗೋದು ಅಷ್ಟು ಟೇಸ್ಟ್ ಇರಲ್ಲ, ಬಟ್ ಇಟ್ಸ್ ಓಕೆ. ಸೊ ಅದನ್ನು ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಇದಾದಮೇಲೆ ಕೊನೆಗೆ ಎಲ್ಲ ಕರಗಾದ್ಮೇಲೆ ಬೆಲ್ಲ ಎಲ್ಲ ಕರಗಾದ್ಮೇಲೆ ಸ್ವಲ್ಪ ನಾನು ಏಲಕ್ಕಿನೂ ಕೂಡ ಕುಟ್ಟಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋಕ್ಕೋಸ್ಕರ. ಸೊ ಇವಾಗ ಪಾನಕ ಕೂಡ ರೆಡಿ ಆಗಿದೆ. ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಯೂಸ್ ಮಾಡೋದು. ಸೊ ಸ್ವೀಟ್ ಕಮ್ಮಿನೇ ಇದೆ ಇವಾಗ. ನೆಕ್ಸ್ಟ್ ಮಜ್ಜಿಗೆ ಮಾಡ್ಕೊಳ್ಳೋಣ. ಸೊ ಇವತ್ತಿಗೆ ನಾನು ಮಸಾಲ ಮಜ್ಜಿಗೆ ಮಾಡ್ತಾ ಇಲ್ಲ, ಸಿಂಪಲಾಗಿ ಯೋಗರ್ಟ್ ಇತ್ತು ಅದನ್ನೇ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನಾನು ಮಜ್ಜಿಗೆ ಥರ ಮಾಡ್ಕೊಂಡು ಉಪ್ಪು ಹಾಕಿದ್ದೆ ಅಷ್ಟೇ, ಬೇರೆ ಏನು ಎಕ್ಸ್ಟ್ರಾ ಏನು ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ಸಿಂಪಲಾಗಿರಲಿ, ಮಜ್ಜಿಗೆ ತಂಪಾಗತ್ತೆ ಅನ್ನೋಕ್ಕೋಸ್ಕರ ಮಸಾಲೆ ಮಜ್ಜಿಗೆ ಮಾಡಿಲ್ಲ ಈ ಸತಿ ನಾನು. ಸೊ ಇವಾಗ ಮಜ್ಜಿಗೆ ಕೂಡ ರೆಡಿಯಾಗಿದೆ. ಸೊ ಇದು ನಮ್ಮ ನೈವೇದ್ಯ, ಇವಾಗ ರೆಡಿಯಾಗಿದೆ. ಸೊ ನೀಟಾಗಿ ತೋರಿಸ್ಕೊಂಡಿದ್ದೀನಿ. ಪಾನಕ, ಮಜ್ಜಿಗೆ ಮತ್ತು ರಸಾಯನ, ಕೋಸಂಬರಿ ಎಲ್ಲ ಕೂಡ ರೆಡಿಯಾಗಿದೆ. ಈಗ ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ. ಸಂಜೆ ಪೂಜೆ ಮಾಡಿದ್ದು, ಬೆಳಗ್ಗೆ ಆಫೀಸ್ ಇತ್ತು, ಸ್ಟ್ರೆಸ್ ಏನೇ ಇರಲಿ, ಮನೆಗೆ ಬಂದು ಪೂಜೆ ಮಾಡಿದ ತಕ್ಷಣ ನಿಜ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಚಂದು ಕೂಡ ತುಂಬ ಹೆಲ್ಪ್ ಮಾಡಿದ್ರು, ಎಲ್ಲ ಅವರು ಹೆಚ್ಚಿಟ್ಟು ಕೊಟ್ಟಿದ್ರು. ಸೊ ನಾನು ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ದು. ಸೊ ಇಬ್ರಿಗೂ ತುಂಬಾ ಖುಷಿಯಾಯಿತು, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಸೊ ಎಸ್, ನನ್ನ ಟ್ರಾವೆಲ್ ಪ್ಲಾನ್ಸ್ ಬಗ್ಗೆ ಅಪ್ಡೇಟ್ ಮಾಡಬೇಕು ಅಂದರೆ, ಇದೇ ತಿಂಗಳು 29 ನಾವು ಬುಕ್ ಮಾಡಿದ್ವಿ ಇಲ್ಲಿಂದ ಬ್ಯಾಂಗ್ಳೂರಿಗೆ. ಫ್ಲೈಟ್ ಆಲ್ರೆಡಿ ಬುಕ್ ಆಗಿತ್ತು, ನಮ್ಮ ಶಾಪಿಂಗ್ ಎಲ್ಲ ಕೂಡ ಪ್ಲಾನ್ ಆಗಿತ್ತು. ಸೊ ಹೋಗಬೇಕು ಅಂತ ನಂದು ರಜಾ ಅಪ್ರೂವ್ ಆಗಿತ್ತು, ಚಂದದ್ದು ರಜಾ ಅಪ್ರೂವ್ ಆಗಿತ್ತು, ಎಲ್ಲ ಆಗಿತ್ತು. ಬಟ್ ಇವಾಗಿನ ಸೆಕೆಂಡ್ ವೇವ್, ಏನು ಕೊರೋನಾ ಸೆಕೆಂಡ್ ವೇವ್ ಏನಿದೆ ಇಂಡಿಯಾದಲ್ಲಿ, ಅದನ್ನೆಲ್ಲ ಗಮನ ಇಟ್ಕೊಂಡು ನಮ್ಮ ಪೇರೆಂಟ್ಸ್
ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ವಲ್ಪ ಅಡ್ವೈಸ್ ಮಾಡಿದ್ರು ಇವಾಗಿನ ಸೇಫ್ ಅಲ್ಲ ಟ್ರಾವೆಲ್ ಮಾಡೋದು ಅಂತ. ಸೊ ನಾವು ಕೂಡ ಎಲ್ಲ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಾಂಪ್ರಮೈಸ್ ಮಾಡೋಕೆ ನಿಜಾನೇ ಕಷ್ಟ ಆಯಿತು. ಅದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲಿಲ್ಲ, ಬಿಕಾಸ್ ತುಂಬಾ ಪ್ಲಾನ್ ಮಾಡಿದ್ವಿ ನಾವು. ಚಂದು ಕಸಿನ್ ವೆಡ್ಡಿಂಗ್ ಬರೇ ಇತ್ತು, ಸೊ ನಾವು ತುಂಬಾ ಪ್ಲಾನ್ ಮಾಡಿದ್ವಿ ಎಲ್ಲ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹಂಗೆ ಅಂತ. ಬಟ್ ಆಗಲ್ಲ, ಇವಾಗ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಸೊ ಯಾರ್ಯಾರು ಎಲ್ಲೆಲ್ಲಿ ಇರ್ತೀರ ಅಲ್ಲಿ ಸೇಫ್ ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ನಾವು ಕೂಡ ನಮ್ದು ಟ್ರಾವೆಲ್ ಪ್ಲಾನ್ಸ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ. ಸೊ ಪೋಸ್ಟ್ಪೋನ್ ಮಾಡಿದ್ದೀವಿ, ಈಗ ಕ್ಯಾನ್ಸಲ್ ಅಂತ ಹೇಳೋಕ್ಕಾಗಲ್ಲ, ನಂಗೆ ಇಷ್ಟ ಆಗಲ್ಲ ಕ್ಯಾನ್ಸಲ್ ಅಂತ ಹೇಳೋಕ್ಕೆ. ಸೊ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಸೊ ಹೋಪ್ಸು ಬೇಗ ಇದೆಲ್ಲ ತಣ್ಣಗಾಗತ್ತೆ, ಬೇಗ ನಾವು ನಮ್ಮ ಫ್ಯಾಮಿಲಿನೆಲ್ಲ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀರಿ. ಎಲ್ಲರೂ ಕೂಡ ಸೇಫ್ ಆಗಿರಿ, ದಯವಿಟ್ಟು ಎಲ್ಲರೂ ಮರಣಲ್ಲೇ ಇರಿ. ದೇವರು ನಮಗೆ ಜಾಸ್ತಿ ಶಕ್ತಿ ಕೊಡಲಿ ಇದ್ರ ವಿರುದ್ಧ ಹೋರಾಡೋಕ್ಕೆ. ನಾನು ತುಂಬ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಬೇಗ ಕೊರೋನಾ ಈ ಭೂಮಿಯಿಂದ ಆಚೆ ಹೋಗಿ ಅಂತ. ಸೊ ಮತ್ತೆ ಬರೋದಂತೂ ಬೇಡ, ಕೊರೋನಾ ಹಂಗೆ ಆಗೋಗಿದೆ ಇವಾಗಿನ ಪರಿಸ್ಥಿತಿ, ಎಲ್ಲರದೂ ಹಿಂಗೆ ಆಗಿದೆ. ಸೊ ನಾನು ಕೂಡ ಎಲ್ಲರಿಗೂ ಆಯುಷ ಆರೋಗ್ಯನ ದೇವ್ರು ಕೊಡಲಿ ಅಂತ ನಾನು ಪ್ರೇ ಮಾಡ್ತೀನಿ. ಇವಾಗಿನ ಸಿಚುವೇಶನ್ ಎಲ್ಲರಿಗೂ ಎದುರಿಸೋ ಶಕ್ತಿ ಕೂಡ ನಮಗೆ ಇಂಪಾರ್ಟೆಂಟು, ಅದನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಸೊ ನಮ್ದು ಕರೆಂಟ್ ಟ್ರಾವೆಲ್ ಪ್ಲಾನು ಕ್ಯಾನ್ಸಲ್ ಆಗಿದೆ ಅಂತ ಹೇಳಲ್ಲ, ಪೋಸ್ಟ್ಪೋನ್ ಮಾಡ್ಕೊತೀವಿ ಅಂತ ಹೇಳ್ತೀನಿ. ಬಟ್ ಕರೆಂಟ್ಲಿ ಈ ಮಂತ್ ನಾವು ಹೋಗ್ತಾ ಇಲ್ಲ. ಸೊ ನಮ್ದು 3.5 weeks ಪ್ಲಾನ್ ಇತ್ತು, ಸೊ ಅದಕ್ಕೆ ಅದನ್ನ ಹಾಕ್ತಾ ಇಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಬೇಜಾರಿದೆ, ಅದರಿಂದ ಆಚೆ ಬರೋಕ್ಕೂ ಟೈಮ್ ಆಯಿತು ನನಗೆ. ಬೇಗ ಇದೆಲ್ಲ ಕಮ್ಮಿ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದ್ರದ್ದು ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದಿಷ್ಟು ನಮ್ದು ಟ್ರಾವೆಲ್ ಅಪ್ಡೇಟ್. ಸರಳವಾದ ಆಚರಣೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನನಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಅಭಿಪ್ರಾಯ ಎಲ್ಲ ನನ್ನ ಕಮೆಂಟ್ಸ್ ಅಲ್ಲಿ ಓದಕ್ಕೆ. ಸೊ ನನ್ನೆಲ್ಲ ಕೂಡ ಓದಿ ರಿಪ್ಲೈ ಕೂಡ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್, ಯಾರೆಲ್ಲ ನನ್ನ ವಿಡಿಯೋ ವಾಚ್ ಮಾಡ್ತಿರ್ತೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿರ್ತೀರಾ. ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆನ್ಸ್. ಯಾರೆಲ್ಲ ಈಗ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನನ್ನ ತುಂಬಾ ಹೃದಯದ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಪ್ರೆಡ್ ಹ್ಯಾಪಿನೆಸ್, ಖುಷಿಯಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.